ಬಳ್ಳಾರಿ ತಾಲೂಕಿನ ಬೊಮ್ಮನಹಾಳ್ ಗ್ರಾಮದ ಜನರು ನಿನ್ನೆ ದಂಗಾಗಿದ್ರು, ಗಾಬರಿಗೊಂಡಿದ್ರು. ಯಾಕಂದ್ರೆ ಇಲ್ಲಿ ಊರಾಚಿಗಿನ ಗದ್ದೆಯೊಂದರಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಮೊಸಳೆಯನ್ನು ಹಿಡಿದು ನೋಡಿದಾಗ ಭತ್ತ ಯಂತ್ರಕ್ಕೆ ಸಿಲುಕಿ ಅದರ ಒಂದು ಕಾಲು ಸ್ವಲ್ಪ ಭಾಗ ತುಂಡಾಗಿತ್ತು. ನಂತರ ಅಲ್ಲಿಗೆ ಪ್ರಥಮ ಚಿಕಿತ್ಸೆ ನೀಡಿ ಬಳ್ಳಾರಿಯ ಪ್ರಾಣಿ ಸಂಗ್ರಹಾಲಯಕ್ಕೆ ಸಾಗಿಸಲಾಯಿತು. ಸುಮಾರು 60 ಕೆಜಿ ತೂಕವಿರುವ ಈ ಮೊಸಳೆಗೆ ಕಾಲಿಗೆ ತುಂಬ ಪೆಟ್ಟಾಗಿದ್ದು ಗುಣಮುಖವಾದ ಮೇಲೆ ಸುರಕ್ಷಿತವಾದ ಸ್ಥಳಕ್ಕೆ ಬಿಡಲಾಗುತ್ತೆ ಅಂತ ಬಳ್ಳಾರಿಯ ಎಸ್ಎಫ್ ವೆಂಕಟೇಶ್ ಮತ್ತು ಪಶುವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಇತ್ತು ನೀರಿನಲ್ಲಿ ಈ ಮನುಷ್ಯರು ಕೈ ಹಾಕ್ಬಿಟ್ರೆ ಯಾವ ಪ್ರಾಣಿನೂ ಉಳಿಯಲ್ಲ. ಅಲ್ಲ ಅಕ್ಕಪಕ್ಕನೇ ಇತ್ತು.